ಇದ್ರೆ ನೋಡಿ ಈ ರೀತಿಯೆಲ್ಲ ಅವರು ಅದನ್ನ ಕೂರ್ಸಿರ್ತಾರಲ್ವ ಅವರು ಕೂಡ ಗಮ್ಮಲ್ಲೇ ಹಾಕ್ಬಿಟ್ಟು ಕೂರ್ಸಿರ್ತಾರೆ. ಸೊ ಅದಕ್ಕೆ ನಾವು ಒಂದ್ಸರಿ ನೀಟಾಗಿ ಕೂರ್ಸೋಣ ಅಂತ ಹೇಳ್ಬಿಟ್ಟು ಈ ಸೈಜ್ ಅಲ್ಲಿ ಇರುವಂತದ್ದು ತಗೊಂಡ್ ಬಂದಿದ್ದೀನಿ. ಸೊ ನೋಡಿ ಈ ತರ ಇದೆ, ಇದು ಪ್ಲೈನ್ ಬೆಡ್. वैट स्क्रीन तुम्बे लुक यूनिक कानसते हाई फ्रेंड्स एलू नमस्ते वेलकम टू मै चानल फ्रेंड्स इवतु भीमन अमास्यल अदे पूजे मुगसद ಸೊ ಪೂಜೆ ಎಲ್ಲ ಆಯಿತು, ಮಂಗಳಾರತಿ ಎಲ್ಲ ಮಾಡಿದ್ದು. ಸೊ ಬಾಳೆಹಣ್ಣೆ ಸಿಗಲಿಲ್ಲ ನನಗೆ, ಅಂಗಡಿಲೂ ಹೋಗಿದ್ದೆ ಅಲ್ಲೂ ಕೂಡ ಸಿಗಲಿಲ್ಲ. ಸೊ ಹಂಗಾಗಿ ಕಾಯಿಯನ್ನು ಹೊಡೆದ್ಬಿಟ್ಟು ಹಾಗೆಯೇ ಹಣ್ಣಿತ್ತು. ಸೊ ಹಣ್ಣನ್ನು ಈ ನೈವೇದ್ಯ ಮಾಡಿಬಿಟ್ಟು ಪೂಜೆಯನ್ನು ಮುಗಿಸಿದ್ದಾಯಿತು. ಇನ್ನೂ ಕೂಡ ದೇವಸ್ಥಾನಕ್ಕೆ ಹೊರಡಬೇಕು. ಕಳಸವನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡಿದೆ. ಸೊ ನಾಳೆಯಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ತಿಂಡಿ ಬೆಳಗ್ಗೆನೆ ಆಯಿತು, ಸೊ ಲೇಟ್ ಆಗತ್ತಲ್ವ ಅದಕ್ಕೋಸ್ಕರ ಬೆಳಗ್ಗೆನೆ ತಿಂಡಿ ಎಲ್ಲ ಆಯಿತು. ಸೊ ಇವಾಗ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಹೋಗ್ಬಿಟ್ಟು ಬರೋಣ ಅಂತ, ಮಕ್ಳು ಇನ್ನೇನು ಲೇಟ್ ಅಲ್ವಾ ಬರೋದು. ಸೊ ಸಂಜೆ ಹೋಗ್ಲಿಕ್ಕಾಗೋದಿಲ್ಲ, ಮಳೆ ಇಟ್ಕೊಳ್ತಾ ಇದೆ. ಮತ್ತೆ 2 ದಿನದಿಂದ ಮಳೆ ಸ್ಟಾರ್ಟ್ ಆಗಿದೆ. ಸಂಜೆ 4 ಗಂಟೆ ಆದರೆ ಫುಲ್ಲು ಮಳೆ ಬರ್ತಾ ಇರುತ್ತೆ. ಸೊ ಅದಕ್ಕೇ ಸಂಜೆ ಹೋಗೋಕ್ಕಾಗಲ್ಲ ಅಂತ ಇವಾಗಲೇ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಸೊ ಹೋಗ್ಬಿಟ್ಟು ಇಲ್ಲೇ ಮನೆ ಹತ್ರನೇ ಇದೆ. ಸೊ ಜಸ್ಟ್ ಹಾಗೆ ಹೋಗಿ ಬರ್ತೀವಿ ಅಷ್ಟೇನೆ. ಸೊ ಇವಾಗ ಕಾಲಿಗೆಲ್ಲ ಮುಗ್ದಿದ್ದಾಯ್ತು. ಸೊ ನೋಡಿ ಹೆಂಗೆ ಅರಿಶಿನ ಎಲ್ಲ ಹೆಂಗೆ ಹಚ್ಚಿದ್ದಾರೆ ಅಂತ, ಅರಿಶಿನ ಕುಂಕುಮ ನಮ್ಮನೆಯವರು. ಸೊ ಫ್ರೆಂಡ್ಸ್ ಇವಾಗ ಹೋಗಿ ಬರ್ತೀನಿ, ಆಮೇಲೆ ಸಿಗ್ತೀನಿ ನಾನು. ಇಲ್ಲೇ ಮನೆ ಹತ್ರನೇ ಇದೆ, ನಮ್ಮದು ಮನೆ ದೇವರು ಎಲ್ಲಮ್ಮ ದೇವಿ ಅಲ್ವಾ. ಸೊ ಎಲ್ಲಮ್ಮ ಟೆಂಪಲ್ಗೇ ಹೋಗಿದ್ವಿ. ಸೊ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ಲೇಟ್ ಆಗಿತ್ತಲ್ವಾ, 11 o'clock ಆಗಿತ್ತು, ಹಾಗಾಗಿ ಜನ ಯಾರೂ ಇರಲಿಲ್ಲ. ಆಗ್ಲೇ ಪೂಜೆ ಎಲ್ಲ ಆಗಿತ್ತಲ್ವಾ, ಸೊ ಯಾರೂ ಇರಲಿಲ್ಲ. ನಾವೇ ಹಾಗೆ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಚೆನ್ನಾಗಿ ಮಾಡಿದ್ದಾರೆ, 9 ಥರ ದೇವಿಗಳನ್ನ ಸುತ್ತ ಈ ರೀತಿ ಕೂರಿಸ್ಬಿಟ್ಟು ಹೊಸದಾಗಿ ಮಾಡಿರೋದು, 1.5 ವರ್ಷ ಆಯಿತು ಮಾಡಿಬಿಟ್ಟು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಫ್ರೆಂಡ್ಸ್ ಇವಾಗಷ್ಟೇ ಹೋಗಿ ಬಂದ್ವಿ ದೇವಸ್ಥಾನಕ್ಕೆ. ನಾನು ಹಾಗೇ ಸ್ವಲ್ಪ ಬ್ಯಾಂಗಲ್ ಶಾಪಿಗೆ ಹೋಗ್ಬೇಕಿತ್ತು, ಸೊ ಸ್ವಲ್ಪ ಏನೋ ತೊಗೊಳ್ಳೋದಿತ್ತು. ಸೊ ಹಾಗಾಗಿ ಹೋಗಿದ್ದೆ. ಸೊ ಹೋಗ್ಬಿಟ್ಟು ಅಲ್ಲಿ ಪರಿಚಯದವ್ರು ಸಿಕ್ಕಿದ್ರು, ಸೊ ಅಲ್ಲೇ ಟೈಮ್ ಆಗೋಗ್ಬಿಡ್ತು. ಸೊ ಇವಾಗ ಅಡುಗೆ ಕೂಡ ಮಾಡಬೇಕು. ಹಾಗೆಯೇ ಬೆಳಗ್ಗೆ ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಅದಕ್ಕೇ ಪೂಜೆ ಪಾದ ಪೂಜೆ ಮಾಡಬೇಕಲ್ವಾ. ಸೊ ಅದಕ್ಕೆ ಮಾಡ್ತೀನಿ ಅಂತ ಹೇಳಿದರೆ ನಮ್ಮನೆಯವರೆಲ್ಲೂ ಮಾಡಿಸ್ಕೊಳ್ಳೇ ಇಲ್ಲ. ಸೊ ಬೇಡಮ್ಮ, ಏನೋ ಮದುವೆ ಇದರಲ್ಲಿ ಫಸ್ಟಲ್ಲಿ ಏನೋ ಮಾಡಲೇಬೇಕಂತ ಶಾಸ್ತ್ರ ಇರತ್ತೆ ಅಷ್ಟೇನೆ, ಬೇಡ ಅಂತ ಮಾಡಿಸ್ಕೊಳ್ಳಿಲ್ಲ ಅವರಿಗೆ. ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಮತ್ತು ನಂಬಿಕೆ ಎಲ್ಲ ಏನಿಲ್ಲ. ಸೊ ಹಂಗಾಗಿ ಬೇಡ ಅಂತ ಪೂಜೆ ಎಲ್ಲ ಇನ್ನೂ ಮಾಡಿಸ್ಕೊಳ್ಳಿಲ್ಲ. ಅದಕ್ಕೆ ನಾನು ಜಸ್ಟ್ ಕಾಲಾದರೂ ಮುಗಿತೀನಪ್ಪ ಮತ್ತು ಸಮಾಧಾನ ಆಗಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಕಾಲಷ್ಟೇ ನಮಸ್ಕಾರ ಮಾಡಿಕೊಂಡೆ. ಸೊ ಅದನ್ನು ಕ್ಲಿಪ್ ಹಾಕ್ತೀನಿ ನೋಡಿ. ಅರಿಶಿನ ಕುಂಕುಮ ಎಲ್ಲ ಸುಮ್ಮನೆ ಹಚ್ತಾನೇ ಇದ್ದರು, ಸೊ ಫುಲ್ಲು ಆಶೀರ್ವಾದ ಮಾಡಿದ್ದಾರೆ. ಸೊ ಆಮೇಲೆ ಹಾಕ್ತೀನಿ. ಕೇಳಿಸ್ತಲ್ವಾ. ಸೊ ಅವರು ಏನಕ್ಕಂತ ಅಂದರೆ ತುಂಬಾ ನಗು ಬರ್ತಾ ಇತ್ತು ನನಗೆ. ಏನಕ್ಕಂತ ಹೇಳಿದ್ರೆ ಅರಿಶಿನವನ್ನು ಕೆನ್ನೆಗೆ ಹಚ್ತಾರಲ್ವಾ, ಸೊ ಅರಿಶಿನ ಹಚ್ಚಿದ ಮೇಲೆ ಹಣೆಗೆ ಕುಂಕುಮ ಇಡಬೇಕಲ್ವಾ. ಸೊ ಅವರು ಕೆನ್ನೆಗೆ ಮತ್ತೆ ಕುಂಕುಮವನ್ನು ಹಚ್ತಾ ಇದ್ರು. ಸೊ ಅದಕ್ಕೆ ತುಂಬಾ ನಗು ಬರ್ತಾ ಇತ್ತು.
ಅವರಿಗೆ ಇದರಲ್ಲಿ ಏನಂದ್ರೆ ಏನು ಕೂಡ ಗೊತ್ತಿಲ್ಲ, ಹೇಳಿದ್ರೆ ಮಾತ್ರನೇ ಗೊತ್ತಾಗೋದು. ಹಾಗೇನೆ ಫ್ರೆಂಡ್ಸ್, ಇವಾಗಷ್ಟೇ ಹೋಗಿ ಬಂದ್ನಲ್ವಾ, ಹಾಗೇನೆ ಮೊನ್ನೆ ಶಾಪಿಂಗಿಗೆ ಹೋಗಿದ್ನಲ್ವಾ, ಅವಾಗ ತೊಗೊಂಡು ಬಂದಿರೋದು ಏನೇನು ತೊಗೊಂಬಂದೆ ಅಂತ ಹೇಳಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನು ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇವಾಗ ಮತ್ತೆ ಶ್ರಾವಣ ಎಲ್ಲ ಸ್ಟಾರ್ಟ್ ಆಗತ್ತಲ್ವಾ, ಸೊ ಅದಕ್ಕೆ ಇವಾಗ ನಾಳೆಯಿಂದ ಮನೆ ಕ್ಲೀನಿಂಗ್ ಮಾಡಬೇಕು. ಸೊ ತುಂಬಾ ಬ್ಯುಸಿ ಆಗಿಬಿಡ್ತೀನಿ ಒಂದು 2-3 ದಿನ. ಸೊ ಹಾಗಾಗಿ ಆಗತ್ತೋ ಇಲ್ಲ ಗೊತ್ತಿಲ್ಲ ವಿಡಿಯೋ ಶೂಟ್ ಮಾಡಲಿಕ್ಕೆ, ಅದಕ್ಕೆ ಇವತ್ತೇ ತೋರಿಸ್ಬೇಡ ಅಂತ ಎಲ್ಲ ಇಟ್ಟಿದ್ದೀನಿ, ತೊಗೊಂಡಿದ್ದೀನಿ ಇವಾಗ. ಸೊ ಏನೇನು ತೊಗೊಂಬಂದಿದ್ದೀನಿ ಅಂತ ಇವಾಗ ತೋರಿಸ್ತೀನಿ. ಹಾಗೇ ಲೇಟ್ ಆಗಿತ್ತಲ್ವ, ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಮಗಳನ್ನು ನಮ್ಮ ಮನೆಯವರೇ ಕರ್ಕೊಂಬಂದು, ಮತ್ತೆ ಅವರು ಕೆಲಸ ಇದೆ ಅಂತ ಹೇಳಿದರು. ಸೊ ಕರ್ಕೊಂಬಂದು ಬಿಟ್ಬಿಟ್ಟು ಕೆಲಸ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ಅವ್ರಿಗೇ ಕಳಿಸಿದ್ದೀನಿ. ಸೊ ಇವಾಗ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಸೊ ಫ್ರೆಂಡ್ಸ್, ಫಸ್ಟ್ ಒನ್ನು ನೋಡಿ, ಹ್ಯಾಂಡ್ಸು ಮತ್ತು ಲೆಗ್ಸನ್ನು ತೊಗೊಂಡು ಬಂದಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಯಾರಾದರೂ ಮಾಡೋರಿದ್ರೆ ನೀವು ಹ್ಯಾಂಡ್ಸ್ ಅಷ್ಟೇ ತೊಗೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಇದ್ರ ಪ್ರೈಸ್ ಬಂದುಬಿಟ್ಟು 650 ಅಂತ ಹೇಳಿದ್ರು. ಸೊ 650 ಕಮ್ಮಿ ಏನೋ ಮಾಡಲಿಲ್ಲ. ಸೊ 650 ಇಷ್ಟು ದೊಡ್ಡದಿದೆ. ಸೊ ಇದು ಕರೆಕ್ಟ್ ಆಗುತ್ತೆ, ಅಂದರೆ ತೀರಾ ಚಿಕ್ಕದೂ ಇಲ್ಲ, ತೀರಾ ದೊಡ್ಡದೂ ಇಲ್ಲ. ಸೊ ಇದು ನಾವೊಂದು ಮಾಮೂಲಿ ಒಂದು ಬಿಂದಿಗೆಯಲ್ಲಿ ಅಮ್ಮನ ಕೂರಿಸಿದ್ರೆ ಸೊ ಇದು ಕರೆಕ್ಟ್ ಆಗುತ್ತೆ ಸೈಜು. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದೀನಿ. ಇದು ಬಂದು 650, ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ. ಸೊ ನೋಡಿ ಕೂಡ ತೊಗೊಂಡು ಬಂದೆ, ಕೈಯೆಲ್ಲ ಈ ರೀತಿ ಇದ ಮಾಡಿದೆ, ಕಾಲೊಂದು ಮಾತ್ರ ನಾವು ಸ್ವಲ್ಪ ಬೆಂಡ್ ಮಾಡಿ ನಾವೇನು ಸಾರಿ ಹಾಕಿ ಸೆಟ್ ಮಾಡ್ತೀವಲ್ವ, ಅವಾಗ ಸ್ವಲ್ಪ ಕಾಲನ್ನು ಬೆಂಡ್ ಮಾಡಿ ಮಾಡಬೇಕಾಗತ್ತೆ. ಸೊ ಇದು ಬಂದುಬಿಟ್ಟು ಹ್ಯಾಂಡ್ಸು ಮತ್ತು ಲೆಗ್ಸ್ಟು ಫಸ್ಟ್ ಒನ್ನು. ನಿಮಗೆ ಐಡಿಯಾಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ, ಲೆಗ್ಸು ಮತ್ತು ಹ್ಯಾಂಡ್ಸ್ದು ಯಾವ ರೀತಿ ಸೆಟ್ ಮಾಡೋದಂತ ಐಡಿಯಾಸ್ ಇತ್ತು ಅಂತ ಹೇಳಿದ್ರೆ ಎರಡೂ ಕೂಡ ತೊಗೊಳ್ಳಿ. ಸೊ ನಿಮಗೆ ಅಷ್ಟು ಐಡಿಯಾಸ್ ಇಲ್ಲ ಅಂತ ಹೇಳಿದ್ರೆ, ಅಂದರೆ ಹ್ಯಾಂಡ್ಸು ಬೇಗ ಕೂರಿಸ್ಬೋದು, ಸೆಟ್ ಮಾಡಿಬಿಡ್ಬೋದು, ಈಸಿ. ಬಟ್ ಲೆಗ್ಸ್ ಮಾತ್ರ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಹ್ಯಾಂಡ್ಸ್ ತೊಗೊಂಡ್ರೆ ಬೆಟರ್ ಅಂತ ನನಗೆ. ಸೊ ಲೆಗ್ಸು ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ, ಹಾಗೆಯೇ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಯಾರಾದರೂ ಹೊಸದಾಗಿ ಮಾಡೋರಿದ್ರೆ ಹ್ಯಾಂಡ್ಸ್ ಅಷ್ಟೇ ತೊಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಅದು ಕೂಡ ಲೆಗ್ಸ್ ಹಾಕ್ಬೇಕಂತಲೇ ಏನೂ ಇಲ್ಲ. ಸೊ ಹ್ಯಾಂಡ್ಸ್ ಹಾಕಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೆ ಅದು ಒಂದು ಫಸ್ಟು. ಹಾಗೆಯೇ ಏನಾದರೂ ಡೆಕೋರೇಟ್ ಮಾಡಲಿಕ್ಕೆ ಬೇಕಾಗತ್ತೆ ಅಥವಾ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಬಡ್ಸ್ ಥರ ಇದೆ ಇದು, ಈ ಹಾರ ಇದು. ಸೊ ಈ ಥರ ಸೊ ಏನಕ್ಕಾದರೂ ಯೂಸ್ ಆಗ್ಬೋದು ಅಂತ ತೊಗೊಂಡು ಬಂದಿದ್ದೀನಿ. ನೋಡಬೇಕು, ಇನ್ನೂ ಐಡಿಯಾಸ್ ಇಲ್ಲ ಏನು ಮಾಡ್ತೀನಂತ. ಸೊ ಚೆನ್ನಾಗಿ ಇತ್ತಲ್ವ, ಸೊ ಅದಕ್ಕೋಸ್ಕರ ಯೂಸ್ ಆಗ್ಬೋದು ಅಂತ ತೊಗೊಂಡು ಬಂದಿದ್ದೀನಿ. ಇದು ಬಂದುಬಿಟ್ಟು 180 ರುಪೀಸು, ಚೆನ್ನಾಗಿದೆ. ಅಂದರೆ ಡೈಲಿಗೂ ಕೂಡ ಹಾಕ್ಬೋದು ಅಥವಾ ಏನಾದರೂ ಫೋಟೋಸ್ಗೆ ಡೈಲಿ ಕೂಡ ಹಾಕ್ಬೋದು. ಇಲ್ಲ ನೀವು ಯೂಸ್ ಮಾಡಲ್ಲ ಈ ಥರ ಎಲ್ಲ ಆರ್ಟಿಫಿಷಿಯಲ್ ಅಂತ ಹೇಳಿದ್ರೆ ಹಬ್ಬ ದಿನ ಮಾತ್ರ ಡೆಕೋರೇಷನ್ಗೆ ಯೂಸ್ ಮಾಡಿಬಿಟ್ಟು ಎತ್ತಿಟ್ಕೊಡ್ಬೋದು. ಸೊ ಚೆನ್ನಾಗಿದೆ, ನೀಟಾಗಿ ಪೂಜೆ ಎಲ್ಲ ಆದಮೇಲೆ ಒಂದ್ಸರಿ ವಾಶ್ ಮಾಡಿಬಿಟ್ಟು ಬರೀ ನೀರಲ್ಲಿ ಸ್ವಲ್ಪ ವಾಶ್ ಮಾಡಿಬಿಟ್ಟು ಒಣಗಿಸಿ ನೀಟಾಗಿ ಒಂದು ಕವರಲ್ಲಿ ಹಾಕಿ ಎತ್ತಿಟ್ಕೊಡ್ಬೋದು. ಇದು ಒಂದು ಸೆಕೆಂಡ್ ಒಂದು. ಸೊ ಹಾಗೆಯೇ ಥರ್ಡ್ ಒನ್ ಬಂದುಬಿಟ್ಟು ಈ ರೀತಿ ಸಪ್ರೇಟ್ ಇದೆ ಇದು, ಈ ರೀತಿದು ಸೈಡಲ್ಲಿ ಹಾಕಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದೀನಿ. ಎರಡು ಅದೇ ಇನ್ನೂ ಸುಮಾರು ಕಲರ್ಸ್ ಇರುತ್ತೆ ಇದರಲ್ಲಿ. ಸೊ ನಾನು ಇನ್ನು ಜಸ್ಟ್ ಇರಲಿ ಅಂತ ಹೇಳಿಬಿಟ್ಟು ಎರಡನ್ನು ತೊಗೊಂಬಂದಿದ್ದೀನಿ. ಸೊ ಇನ್ನೂ ಎರಡು, ಲಾಸ್ಟ್ ಟೈಮ್ ತೊಗೊಂಬಂದಿದ್ದು ಇನ್ನೂ ಎರಡಿದೆ, ವೈಟ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ಇರೋದು ಇದೆ. ಸೊ ಅದಕ್ಕೋಸ್ಕರ ಎರಡಷ್ಟೇ ತೊಗೊಂಡು ಬಂದಿದ್ದೀನಿ. ಸೊ ಇದು ಒಂದು, ಇದು ಬಂದುಬಿಟ್ಟು ಜಸ್ಟ್ 100 ರುಪೀಸ್ ಅಷ್ಟೇ ಇದು. ಸೊ ಚೆನ್ನಾಗಿ ಕಾಣಿಸುತ್ತೆ ನಾವು ಈ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು 100 ರುಪೀಸ್ ಇದು. ಹಾಗೆಯೇ ನೆಕ್ಸ್ಟ್ ಒಂದು ಬಂದುಬಿಟ್ಟು ಜಡೆಯನ್ನು ತೊಗೊಂಡು ಬಂದಿದ್ದೀನಿ. ನಾನು ತುಂಬ ದೊಡ್ಡದಾಗಿ ಕೂರಿಸೋದು ಅಷ್ಟು ಐಡಿಯಾ ಇಲ್ಲ ನನಗೆ, ಅದಕ್ಕೋಸ್ಕರ ಒಂದು ಮೀಡಿಯಮ್ಮಾಗಿ ಕೂರಿಸೋಣ ಅಂತ ಹೇಳಿಬಿಟ್ಟು ಈ ಸೈಜಲ್ಲಿ ಇರೋವಂಥ ತೊಗೊಂಡು ಬಂದಿದ್ದೀನಿ. ಸೊ ನೋಡಿ ಈ ಥರ ಇದೆ, ಇದು ಪ್ಲೈನ್ ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಈ ರೀತಿ ಇರೋದನ್ನು ತೊಗೊಂಡು ಬಂದ್ವಿ. ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ,
ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ವಿ. ಸಾರಿ, ಇದನ್ನು ತೊಗೊಂಡು ಬಂದಿದ್ವಿ. ಇದು ಜಸ್ಟ್ 130 rupees, ಇದು 130 rupees, ಚೆನ್ನಾಗಿದೆ, ಕೊಡ್ಬೋದು. ಸೊ ಇದೆಲ್ಲ ಸ್ಟೋನ್ಸ್ ಎಲ್ಲ ಇದೆ ಅಲ್ವಾ, ಸೊ ಚೆನ್ನಾಗಿದೆ, 130 rupees ಇದು. ಹಾಗೆಯೇ ಒಂದು ಸ್ಟಿಕ್ಕಾನ್ ಅಂತ ಒಂದು ಗಮ್ಮು, ಏನಕ್ಕಂತ ಹೇಳಿದ್ರೆ ನೀವು ಯಾರಾದ್ರು ಪೂಜೆ ಮಾಡೋರಿದ್ರೆ, ಸೊ ನಿಮ್ಮ ಹತ್ರ ರೆಡಿ ಇತ್ತು ಅಂದರೆ ಮುಖವಾಡ ಪರವಾಗಿಲ್ಲ, ಅಥವಾ ಸಿಲ್ವರ್ದು ಬರತ್ತಲ್ವಾ, ಸೊ ಅದಕ್ಕೆ ಆಗಲಿ, ಅಥವಾ ಇನ್ನೊಂದು ತೋರಿಸ್ತೀನಿ ನಾನು ಆಮೇಲೆ. ಅದಕ್ಕೆ ಏನಾದರೂ ನಾವೇ ಸೆಟಪ್ ಮಾಡ್ಕೊಳ್ಳೋದಿದ್ರೆ ಈ ರೀತಿ ಗಮ್ ಬೇಕಾಗತ್ತೆ. ಸೊ ಈ ಥರ ಇರತ್ತೆ. ಅವರು ಏನಿಲ್ಲ, ನಾವು ತೊಗೊಳಕ್ಕೆ ಹೋದ್ರೂ ಅಷ್ಟೇ, ನಾವು ಯಾವ ಚೂಸ್ ಮಾಡ್ತೀವೋ, ಮೂಗ್ಬೊಟ್ಟು, ಹಾಗೆಯೇ ಓಲೆ, ಹಾಗೆಯೇ ಮೇಲ್ಗಡೆ ಇದೆಲ್ಲನೂ ಬೊಟ್ಟು ಎಲ್ಲ ಹಾಕೋದೆಲ್ಲ ಇರತ್ತಲ್ವಾ, ಸೊ ಸಪ್ರೇಟಾಗಿ ಕೂಡ ಸಿಗತ್ತೆ. ಸೊ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಸೊ ಆ ಥರ ಅದೇನಾದರೂ ನಾವು ಸಪ್ರೇಟಾಗಿ ತೊಗೊಂಡು ಬಂದು ನಾವೇ ನೀಟಾಗಿ ಸೆಟ್ ಮಾಡಿ ಡೆಕೋರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಈ ರೀತಿ ಒಂದು ಗಮ್ಮನ್ನು ತೊಗೊಳ್ಳಿ. ಸೊ ಈ ರೀತಿ ಒಂದು ಇರಲೇಬೇಕು, ಯಾಕಂತ ಹೇಳಿದ್ರೆ ನಾವು ರೆಡಿಮೇಡ್ ತೊಗೊಂಬಂದು ಇಟ್ಕೊಂಡ್ರು ಕೂಡ ಕೆಲವೊಂದು ಸರಿ ಅದು ಗಮ್ ಬಿಟ್ಕೊಂಡ್ಬಿಟ್ಟಿರತ್ತೆ, ಬಿಟ್ಕೊಳತ್ತೆ, ಬಿಟ್ಕೊಂಡಿಲ್ಲ ಅಂದರೆ ಪರವಾಗಿಲ್ಲ, ಒಂದೊಂದ್ಸರಿ ಬಿಟ್ಕೊಬಿಡತ್ತೆ. ಸೊ ಅದಕ್ಕೋಸ್ಕರ ಇದು ಸೇಫ್ಟಿಗೆ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಬಿದ್ದೋದ್ರೆ ಮತ್ತೆ ಎಲ್ಲಿ ಗಮ್ ಹುಡ್ಕೊಂಡು ಬಂದ್ಬಿಟ್ಟು ನಾವು ಹಚ್ಚಲಿಕ್ಕಾಗತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಬರತ್ತೆ. ಸ್ಟಿಕ್ಕಾನ್ ಅಂತ ಮಲ್ಟಿಪರ್ಪಸ್ ಅಂತ ಇದೆ, ಸೊ ನಾವು ಎರಡು ಥರನೂ ಯೂಸ್ ಮಾಡ್ಬೋದು ಇದನ್ನು. ಈಗೇನ ಸ್ಟ್ಯಾಂಡಿಗೂ ಕೂಡ ಏನಾದರೂ ಇದಿದ್ರೆ ಅಂಟಿಸ್ಲಿಕ್ಕೆ ಕೂಡ ಯೂಸ್ ಆಗುತ್ತೆ. ಸೊ ಇದು ಒಂದು ಸೇಫ್ಟಿಗೆ ಇರಲಿ, ತೊಗೊಂಡು ಬನ್ನಿ, ಸೊ ಯೂಸ್ ಆಗುತ್ತೆ ಚೆನ್ನಾಗಿ. ಸೊ ನನ್ನ ಮಗಳು ಬಂದಳು, ಸೊ ಸೊ ಫ್ರೆಂಡ್ಸ್ ಇದು ಗಮ್ ಒಂದು ಸೇಫ್ಟಿಗೆ ಇಟ್ಕೊಂಡಿರಿ, ಯಾಕಂದ್ರೆ ನಾವು ರೆಡಿ ತಗೊಂಡ್ ಬಂದ್ರು ಕೂಡ ಕೆಲವೊಂದ್ಸರಿ ಸ್ಟೋನ್ಸು ಇದೆಲ್ಲ ಬಿದ್ದೋಗ್ಬಿಡತ್ತೆ. ಸೊ ಅದಕ್ಕೇನೆ ಒಂದು ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಗಮ್ಮನ್ನ ತೊಗೊಂಡು ಬಂದಿದ್ದೀನಿ. ಸೊ ನೀವು ಏನಾದರೂ ಹೋದ್ರೆ ಒಂದು ಈ ರೀತಿ ಸಿಗತ್ತೆ, ಎಲ್ಲ ಕಡೆನೂ ಸಿಗತ್ತೆ. ಸೊ ಈ ರೀತಿ ಒಂದು ತಗೊಳ್ಳಿ, ಸೊ ಒಳ್ಳೆಯದು. ಹಾಗೆಯೇ ಈ ರೀತಿ ಒಂದು ಸ್ಟೋನಿಂದು ಇರಲಿ ಅಂತ ತೊಗೊಂಡು ಬಂದಿದ್ದೀನಿ. ಸೊ ಚೆನ್ನಾಗೆ ನಾನು ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಅದಕ್ಕೇ ಈ ರೀತಿ ಬರೀ ಸ್ಟೋನ್ಸ್ ಇದೆ, ಸೊ ಕಾಣಿಸ್ತಾ ಇದೆ ಅಲ್ವ ಗೊತ್ತಿಲ್ಲ, ಅದೇ ಬರೀ ಸ್ಟೋನ್ಸ್ ಇದೆ. ಸೊ ಇದು ಒಂದು ಹಿಂದೆಗಡೆ ಕಿರೀಟ ರೀತಿ ಹಾಕಲಿಕ್ಕೆ ಚೆನ್ನಾಗಿದೆ. ಸೊ ಇದು ಒಂದು, ಇದು ಬಂದುಬಿಟ್ಟು ಜಾಸ್ತಿ ಆಯಿತು ಅಂದರೆ ಸ್ಟೋನ್ಸ್ ಇದೆ ಅಲ್ಲ, ಹಾಗಾಗಿ ಅವರು ನನಗೆ ಕಮ್ಮಿ ಮಾಡಲಿಲ್ಲ. ಸೊ ಎಷ್ಟು, 250 ಏನೋ ಹೇಳಿದರು, 250 rupees ಇದು, ಇದು 250 rupees, ಚೆನ್ನಾಗಿದೆ. ಸೊ ಇದು ಒಂದು ತೊಗೊಂಡು ಬಂದಿದ್ದೀನಿ. ಹಾಗೆಯೇ ಲಾಸ್ಟ್ ಬಿಂದಿಗೆ ಒಂದು ತೊಗೊಂಡು ಬಂದೆ. ಸೊ ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಸೊ ಅದು ಸ್ವಲ್ಪ ಜೋರಾಗಿ ಬಿದ್ದುಬಿಟ್ಟು ಕೆಳಗಡೆ ಫುಲ್ ಇದಾಗ್ಬಿಟ್ಟಿದೆ, ಹಾಳಾಗಿದೆ. ಸೊ ಅದಕ್ಕೇನೆ ಬೇಡ ಅಂತ ಹೇಳಿಬಿಟ್ಟು ಒಂದು ಬಿಂದಿಗೆನ ತೊಗೊಂಡು ಬಂದೆ. ಸೊ ಇದು ಚೆನ್ನಾಗಿದೆ. ನೀವೇನಾದ್ರು ತೊಗೊಳ್ಳೋದಿತ್ತು ಅಂತ ಹೇಳಿದರೆ ಸ್ವಲ್ಪ ಹೈಟಲ್ಲಿ ಇದು, ಸ್ವಲ್ಪ ಹೈಟಲ್ಲಿ ಇರೋದು ಬರತ್ತೆ, ಸೊ ಜಾಸ್ತಿ ಇರೋದಿಲ್ಲ, ಕೆಲವೊಂದು ಅಂಗಡೀಲಿ ಇರತ್ತೆ. ಸೊ ನೋಡಿಬಿಟ್ಟು ತೊಗೊಳ್ಳಿ, ಸ್ವಲ್ಪ ಹೈಟಲ್ಲಿ ಇರೋದು ತೊಗೊಂಡ್ರೆ ಬೆಸ್ಟ್ ಆಗುತ್ತೆ, ಯಾಕಂದರೆ ಶೇಪ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನನಗೆ ಸಿಗಲಿಲ್ಲ, ಒಂದು ಎರಡು ಅಂಗಡೀಲಿ ಹುಡುಕಿದೆ ನಾನು, ಟೈಮ್ ಇರಲಿಲ್ಲ. ಸೊ ಒಂದು ಎರಡು ಅಂಗಡೀಲಿ ಆದಷ್ಟು ಹುಡುಕಿದೆ, ಸಿಗಲಿಲ್ಲ. ಸೊ ಅಲ್ಲಿ ಕೊನೆಗೆ ಇದನ್ನೇ ತೊಗೊಂಡು ಬಂದೆ. ಸೊ ಇದು ಬಂದುಬಿಟ್ಟು, ಇದು ಬಂದುಬಿಟ್ಟು 600 ಏನೋ, 600 ಇದು ಬಂದುಬಿಟ್ಟು 600 ಒಂದು ಬಿಂದಿಗೆ ಇದು. ಸೊ ತಾಮ್ರ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಅಲ್ಲಿಗೆ ಹೋಗ್ಲಿಕ್ಕೆ ಟೈಮೇ ಆಗಲಿಲ್ಲ. ಸೊ ಅದಕ್ಕೆ ಸ್ಟೀಲ್ದೇ ತೊಗೊಂಡು ಬಂದಿದ್ದೀನಿ, ಇದ್ರ ಮೇಲೆ ತಾಮ್ರ ಚೊಂಬಿಟ್ಬಿಟ್ಟು ಮಾಡ್ಬೋದು. ಸೊ ಅದಕ್ಕೆ ಇದು ಒಂದು ಬಿಂದಿಗೆ 600 ಇದು. ಹಾಗೆಯೇ ಅಲ್ಲಿ ಬರ್ತಾ ಇದ್ದೆ, ಸೊ ಇದು ಚೆನ್ನಾಗಿತ್ತು. ನಾನು ಡಿ ಮಾರ್ಟಿಗೆ ಹೋಗ್ತೀನಲ್ವಾ, ಅಲ್ಲಿ ನೋಡ್ತಿದ್ದೆ 349 rupees. ಸೊ ಇದು ಅಲ್ಲಿ ತುಂಬಾ ಕಡಿಮೆಗೆ ಸಿಕ್ತು ನನಗೆ, ಏನೋ ಆಫರ್ ಅಂತ ಮಾರ್ತಾ ಇದ್ರು. ಸೊ ನನಗೆ ಏನಕ್ಕಾದರೂ ಯೂಸ್ ಆಗತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಸ್ಟೂಲ್ನ ತೊಗೊಂಡು ಬಂದೆ. ಸೊ ಇದು ಜಸ್ಟ್ ಬಂದುಬಿಟ್ಟು 200. ನಾನು ಡಿ ಮಾರ್ಟಲ್ಲೇ 350 rupees ನನಗೆ ಇದ್ದಿದ್ದು. ಸೊ ಅದಕ್ಕೆ ಲಾಸ್ಟ್ ಟೈಮ್ ಹೋದಾಗ ತರಲಿಲ್ಲ ನಾನು. ಸೊ ನೆಕ್ಸ್ಟ್ ಯಾವುದಾದ್ರು ಬೇರೆ ಥರ ಕಲೆಕ್ಷನ್ಸ್ ಯಾವುದಾದ್ರು ಬಂದರೆ ನೋಡೋಣ ಅಂತ ತೊಗೊಂಬಂದಿರಲಿಲ್ಲ. ಸೊ ಈ ಸರಿ ಅಲ್ಲಿನೇ ನಾನು ತೊಗೊಳ್ತಾ ಇದ್ದಲ್ವ, ಪೂಜೆ ಐಟಮ್ಸು ಅಲ್ಲಿನೇ ಇತ್ತು, ಆಫರ್ ಅಂತ ಮಾಡ್ತಾಯಿದ್ರು. ಸೊ ಅಲ್ಲಿ ತೊಗೊಂಡು ಬಂದೆ. ಇದು 200, ತುಂಬ ಗಟ್ಟಿ ಇದೆ, ರಫ್ ಯೂಸ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಸೊ
ಅದಕ್ಕೆ ಏನಕ್ಕರ ಬೇಕಾಗುತ್ತೆ ಅಂತ ಇದೊಂದು ಇಟ್ಕೊಂಡು ಬಂದಿದ್ದೀನಿ. ಅದೇನು ಪೂಜೆ ಮಾಡ್ಲಿಕ್ಕಂತ ಏನಲ್ಲ, ಸೊ ಅಲ್ಲಿ ಹೋಗಿದ್ನಲ್ವ ಜಸ್ಟ್ ಹಾಗೇನೆ ತೊಗೊಂಡು ಬಂದಿದ್ದೆ ಅಷ್ಟೇನೆ. ಇದು ಒಂದು ಬಾಗ್ನಕ್ಕೆ ಬಾಗ್ನದ ಪ್ಯಾಕೆಟ್ ಅಂತಲೇ ಸಿಗುತ್ತೆ. ಸೊ ಅಲ್ಲಿನೇ ಎಲ್ಲ ಆಚೆನೆ ಹೊರಗಡೆ ಇಟ್ಟಿರ್ತಾರೆ, ಸೊ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಇದು ಒಂದು ತೊಗೊಂಡು ಬಂದೆ, ಯಾಕಂದರೆ ನಂಗೆ ಆಮೇಲೆ ಗಡಿ ಬಿಡಿಲಿಲ್ಲ, ಮರ್ತೋಗ್ತೀನಿ. ಸೊ ಅದಕ್ಕೋಸ್ಕರ ಮುಂಚೆನೇ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಇದರಲ್ಲಿ ಬಾಚಿನಿಗೆ ಪ್ರತಿಯೊಂದು ಅರ್ಶಿನ ಕುಂಕುಮ ಕಾಡಿಗೆ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿರುತ್ತೆ ಇದರಲ್ಲಿ. ಸೊ ಫುಲ್ಲು ಪ್ಯಾಕೆಟಲ್ಲೇ ಇರುತ್ತೆ, ಇದೇ ಬೆಸ್ಟು ನನಗೆ. ಅಲ್ಲಿ ಕೊಡು ಇದು ಟಚ್ ಆದರೆ ಇದಾಗುತ್ತೆ. ಸೊ ಇದು ಒಂದು ಹಾಗೇನೆ ಲಾಸ್ಟಲ್ಲಿ ಇದು ಒಂದು ತೊಗೊಂಡು ಬಂದಿದ್ದೀನಿ. ಸೊ ನಾನು ಇದನ್ನ ಈ ಥರ ಫೇಸ್ದು ಇರೋದನ್ನ ತೊಗೊಬೇಕಂತ ತುಂಬಾ ಆಸೆ ಇತ್ತು. ಸೊ ಲಾಸ್ಟ್ ಟೈಮ್ ಕೂಡ ಆಗಲಿಲ್ಲ, ಸೊ ನನ್ನ ಮಗಳು ತುಂಬ ಚಿಕ್ಕವಳಿದ್ಲಲ್ವ ಅವಾಗ, ಸೊ ಅಷ್ಟು ನನಗೆ ಎಲ್ಲ ಜೋಡಿಸ್ಕೊಂಡು ಮಾಡಲಿಕ್ಕೆ ಅಷ್ಟು ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಲಾಸ್ಟ್ ಟೈಮ್ ಕೂಡ ಹೋಗಿ ಶಾಪ್ ಮಾಡಲಿಕ್ಕೆಲ್ಲ ಆಗಿರಲಿಲ್ಲ, ಸೊ ಹಂಗಾಗಿ ತೊಗೊಳೋದಕ್ಕಾಗಿರಲಿಲ್ಲ. ಸಿಲ್ವರ್ದಿತ್ತು, ಸೊ ಅದರಲ್ಲೇ ಪೂಜೆ ಮಾಡ್ತಾ ಇದ್ದಿದ್ದು ನಾನು. ಸೊ ಅವಾಗಿಂದನೂ ಅದರಲ್ಲೇ ಪೂಜೆ ಮಾಡ್ತಿರೋದು. ಅದಕ್ಕೇ ಈ ಸರಿ ಇದನ್ನ ಅಮ್ಮಂದು ಮುಕ್ಕೊಳ ತೊಗೊಬೇಕಂತ ತುಂಬ ಅನ್ಕೊತಾ ಇದ್ದೆ. ಸೊ ಈ ಸರಿ ಹೋದಾಗ ತೊಗೊಂಡು ಬಂದಿದ್ದೀನಿ. ನಮ್ಮ ಮನೆಯವ್ರು ಕೂಡ ನೋಡಿದ ತಕ್ಷಣ ಇಷ್ಟಪಟ್ಟು ಇದನ್ನ ತೊಗೊಳಮ್ಮ ಅಂತ, ಸೊ ಅದಕ್ಕೆ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಸೊ ಆದರೆ ನೀವು ಇದನ್ನ ತೊಗೊಳ್ಬೇಕಾದ್ರೆ ಏನು ಗೊತ್ತಾ, ಒಳಗಡೆ ಓಪನ್ ಮಾಡಿಬಿಟ್ಟು ಒಂದ್ಸರಿ ಓಪನ್ ಮಾಡಿ ಒಳಗಡೆ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಸ್ಟೋನ್ಸ್ ಎಲ್ಲ ಇರತ್ತಲ್ವಾ, ಸೊ ಒಂದೊಂದು ಬಿದ್ದೋಗಿರತ್ತೆ. ಅದಕ್ಕೇ ನಾವು ನೋಡಿದ ತಕ್ಷಣ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿ ತೊಗೊಂಡು ಬಂದುಬಿಡ್ತೀವಲ್ವ, ಆ ಥರ ಬೇಡ. ಸೊ ಒಂದ್ಸರಿ ಒಳಗಡೆ ಚೆಕ್ ಮಾಡಿ ತೊಗೊಳ್ಳಿ. ಯಾಕಂತ ಹೇಳಿದ್ರೆ ನಾನು ಇದೇ ರೀತಿಯಲ್ಲಿ ಎರಡು ತೊಗೊಂಡಿದ್ನಲ್ವ, ಸೊ ಅದರಲ್ಲಿ ಮೂಗು ಬಟ್ಟೆ ಇರಲಿಲ್ಲ. ಸೊ ನನಗೆ ಅಷ್ಟು ಗೊತ್ತಾಗಿರಲಿಲ್ಲ, ಆಮೇಲೆ ನೋಡಿದಾಗ ಮೂಗು ಬಟ್ಟೆ ಇರಲಿಲ್ಲ. ಸೊ ಅದಕ್ಕೆ ಅದನ್ನು ಬಿಟ್ಬಿಟ್ಟು, ಸೊ ನೆಕ್ಸ್ಟ್ ಮತ್ತೆ ಇದನ್ನು ತೊಗೊಂಡ್ಬಿಟ್ಟು ಫುಲ್ಲು ನೀಟಾಗಿ ಚೆಕ್ ಮಾಡಿ ತೊಗೊಂಡು ಬಂದೆ. ಸೊ ಅದಕ್ಕೇ ಎಲ್ಲನೂ ಒಂದೊಂದ್ಸರಿ ಈ ರೀತಿ ಕೈಯಲ್ಲಿ ನೋಡಿಬಿಟ್ಟು ಚೆಕ್ ಮಾಡಿ ತೊಗೊಂಡು ಬನ್ನಿ. ಸೊ ಅದೇ ಗಮ್ಮ ಏನಕ್ಕಂತ ಹೇಳಿದೆ ಅಂತ ಹೇಳಿದ್ರೆ ನೋಡಿ, ಈ ರೀತಿ ಎಲ್ಲ ಅವರು ಇದನ್ನ ಕೂರ್ಸಿರ್ತಾರಲ್ವ, ಅವರು ಕೂಡ ಗಮ್ಮಲ್ಲೇ ಹಾಕ್ಬಿಟ್ಟು ಕೂರ್ಸಿರ್ತಾರೆ. ಸೊ ಅದಕ್ಕೆ ನಾವು ಒಂದ್ಸರಿ ನೀಟಾಗಿ ಚೆಕ್ ಮಾಡ್ಕೊಂಡು ತೊಗೊಂಡು ಬರ್ಬೇಕು. ಹಾಗೇನೆ ಒಂದು ಗಮ್ದು ಪ್ಯಾಕೆಟ್ ಇದ್ರೆ ನಮಗೆ ಯೂಸ್ ಆಗುತ್ತೆ. ಸೊ ಅದಕ್ಕೇ ಇದು ಒಂದು ತೊಗೊಂಡು ಬಂದಿದ್ದೀನಿ. ಇದು ಬಂದ್ಬಿಟ್ಟು 650 ರುಪೀಸ್ದು, ಚೆನ್ನಾಗಿದೆ ಅಲ್ವಾ. ಸೊ ಇದರಲ್ಲಿ ಈ ಸಲ ಇದರಲ್ಲಿ ಪೂಜೆ ಮಾಡೋಣ ಅಂತ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ, ಲಕ್ಷಣವಾಗಿದೆ. ಸೊ ಅದಕ್ಕೆ ತೊಗೊಂಡು ಬಂದಿದ್ದೀನಿ. ಸೊ ಇದು ಒಂದು 650 ರುಪೀಸ್. ಹಾಗೆಯೇ ಹಾಗೆಯೇ ತಾಳಿ ಒಂದು. ಸೊ ನಾವು ಹಾಕ್ಕೊಳ್ತೀವಲ್ವ ಅದನ್ನು ಹುಡುಕ್ತಾ ಇದ್ದೆ ನಾನು. ತಾಳಿ ಸರ ಇತ್ತು ನನ್ನ ಹತ್ರ. ಸೊ ನಾನು ಅದ್ರ ಜೊತೆಯಲ್ಲಿ ಒಂದು ಪಾಪು ತೆಗಿಬಿಡ ಅಲ್ಲ, ನಾವು ಹಾಕ್ಕೊಳ್ತೀವಲ್ವ ಹವಳ ಕಪ್ಪು ಮಣಿ ಹಾಗೆಯೇ ತಾಳಿ ಎಂತ ಕಾಸಿಂದು ಕಾಸಿರತ್ತಲ್ವ, ಸೊ ಅದನ್ನು ಹುಡುಕ್ತಾ ಇದ್ದೆ. ಬರೀ ತಂತಿಲಿ ಇರತ್ತಲ್ವ, ಸೊ ಅದನ್ನು ಹುಡುಕ್ತಿದ್ದೆ, ಅದೆಲ್ಲೂ ಸಿಗಲೇ ಇಲ್ಲ. ಎರಡು ಕಡೆನೂ ಹುಡುಕಿದ್ದೆ, ಸಿಗಲಿಲ್ಲ. ಫೋರ್ತ್ ಬ್ಲಾಕಲ್ಲಿ ಹೋಗಿದ್ನಲ್ವ ಇಲ್ಲೇ ಜಯನಗರದಲ್ಲಿ, ಅಲ್ಲೂ ಸಿಕ್ಕಿಲ್ಲ. ಹಾಗೆಯೇ ಬಸ್ಸನಗುಡಿ ಗಾಂಧಿ ನಗರದಲ್ಲೂ, ಗಾಂಧಿ ಬಜಾರಲ್ಲೂ ಸಿಕ್ಕಿಲ್ಲ ನನಗೆ. ಬಸ್ಸನಗುಡಿ ಗಾಂಧಿ ಬಜಾರಲ್ಲೂ ಕೂಡ ಸಿಗಲಿಲ್ಲ, ಬಟ್ ಡಿಸ್ಟರ್ಬ್ ಆಗುತ್ತೆ, ಸಿಗಲಿಲ್ಲ. ಸೊ ಇದೇ ರೀತಿಯಂತೆ ಇವಾಗ ಬರ್ತಾ ಇರೋದು. ಸೊ ಅದಕ್ಕೇ ಇದನ್ನು ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿದೆ, ಅಂದರೆ ದೊಡ್ಡದಾಗಿ ಹಾಕಿದ್ರೆ ಒಂಥರ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸುತ್ತೆ. ತಾಳಿ ಚೆನ್ನಾಗಿ ಎದ್ದು ಕಾಣಿಸ್ಬೇಕು ಅಮ್ಮನಿಗೆ. ಸೊ ಆವಾಗಲೇ ಚೆಂದ ಈ ದೇವಸ್ಥಾನಗಳಲ್ಲೆಲ್ಲ ನೋಡ್ತೀವಲ್ವ, ತಾಳಿ ಎಲ್ಲನೂ ಸ್ವಲ್ಪ ದಪ್ಪ ದಪ್ಪದಾಗಿ ಹಾಕಿರ್ತಾರೆ. ಸೊ ಒಂಥರ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸುತ್ತೆ ಎದ್ದು. ಸೊ ಅದಕ್ಕೇ ನನಗೂ ಕೂಡ ಇದು ಇಷ್ಟ ಆಯಿತು. ಅವರು ಸ್ವಲ್ಪ ದೊಡ್ಡ ದೊಡ್ಡಕ್ಕಿದೆ, ಹಾಕಿ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ಪೂಜೆ ಮಾಡುವಾಗ. ಸೊ ಇದನ್ನು ಒಂದು ತೊಗೊಂಡು ಬಂದಿದ್ದೀನಿ. ಇದು ಬಂದುಬಿಟ್ಟು ಎಲ್ಲೇ ಹಾಕಿದ್ದಾರೆ, 60 ರುಪೀಸ್, ಚೆನ್ನಾಗಿದೆ. ನೀವು ಹೋಗೋದಿದ್ರೆ ಚಿಕ್ಕಪೇಟೆ ಗಾಂಧಿ ಬಜಾರು ಈ ಥರ ಸೈಡಲ್ಲಿ ಹೋಗಿ, ಸೊ ನಿಮಗೆ ಅಫೋರ್ಡೆಬಲ್ ಆಗಿ ತುಂಬಾ ಚೆನ್ನಾಗಿ ಸಿಗುತ್ತೆ ರೇಟ್ಗಳೆಲ್ಲನೂ. ಅದಕ್ಕೇ ಸೊ ಇದು ಒಂದು ತೊಗೊಂಡು ಬಂದಿದ್ದೀನಿ. ಅಷ್ಟೇನೇ, ಹಾಗೇನೆ ಕೊಡಿಲಿ, ಕೊಡುಮ್ಮ ಕೊಡ್ತೀನಿ ಕೊಡ್ತೀನಿ ಕೊಡಿಲಿ.
ಅಷ್ಟೇ. ಹಾಗೇನೇ ಲಾಸ್ಟಲ್ಲಿ ಇದೊಂದು ಎರಡು ಇದನ್ನ ತೊಗೊಂಡ್ಬಂದೆ. ಏನು ಕೇಳಿ, ನಾವು ಹಬ್ಬಕ್ಕೆ ಹೇಗಿದ್ರು ಖರ್ಚಕ ಎಲ್ಲ ಮಾಡೇ ಮಾಡ್ತೀವಲ್ವ, ಸೊ ಅದಕ್ಕೇ ಟೈಮ್ ಜಾಸ್ತಿ ಹಿಡಿಯುತ್ತೆ. ಸೊ ಕೈಯಲ್ಲಿ ಮಾಡ್ಕೋತ ಕೂತ್ರೆ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೇ ಮಕ್ಕಳೆಲ್ಲ ಇದಾರಲ್ವಾ, ಅಷ್ಟೊಂದು ಟೈಮು ಇರೋದಿಲ್ಲ ಪೂಜೆ ಎಲ್ಲ ಮಾಡುವಾಗ. ಸೊ ಅದಕ್ಕೇ ಈ ರೀತಿ ಎರಡು ತೊಗೊಂಡು ಬಂದಿದ್ದೀನಿ, ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡೋಣ ಅಂತ. ಕರ್ಚೆಕಾಯಿ ಹೊಳ್ಳು ಎರಡು ತೊಗೊಂಡು ಬಂದಿದ್ದೀನಿ. ಸೊ ಯಾಕಂತ ಹೇಳಿದ್ರೆ ಪೂಜೆ ಮಾಡುವಾಗ ಟೈಮ್ ಆಗೋದಿಲ್ಲ, ಗಡಿಬಿಡಿ ಆಗ್ತಾನೆ ಇರುತ್ತೆ. ಸೊ ಎಷ್ಟು ಜೋಡಿಸ್ಕೊಳ್ಳೋದಿರುತ್ತಲ್ವ, ಯಾರಾದರೂ ಒಬ್ಬರು ಎಲ್ಪಿಗಿದ್ರು ಅಂತ ಹೇಳಿದ್ರೆ ಬೆಟರು, ಅಥವಾ ಯಾರು ಇಲ್ಲ ಅಂತ ಹೇಳಿದ್ರೆ ಒಬ್ಬರೇ ಮಾಡ್ಕೊಳ್ಳೋದಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಿಂದಿನ ದಿನ ಫುಲ್ಲು ರೆಡಿ ಮಾಡಿಕೊಂಡು ಮಾರನೇ ದಿನ ಫುಲ್ಲು ಮತ್ತು ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡಿ ಮತ್ತು ಸಂಜೆ ಅಥವಾ ಪೂಜೆ ಮಾಡಾದಮೇಲೆ ಮುತ್ತೈದರನ್ನ ಕರೆಸ್ಬಿಟ್ಟು ಅವರಿಗೆ ಮಾಡೋದಿಲ್ಲ, ತುಂಬಾ ಕೆಲಸ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಷ್ಟು ಟೈಮು ಸೇವ್ ಆಗುತ್ತೋ ಅಷ್ಟು ಟೈಮ್ ಉಳಿಸ್ಬೇಕು. ಸೊ ನೆಕ್ಸ್ಟ್ ಏನಾದರೂ ಮಾಡ್ಕೊಳ್ಳಿಕ್ಕೆ ಟೈಮನ್ನು ಇಟ್ಕೊಳ್ಬೇಕು ಅದಕ್ಕೋಸ್ಕರ. ಸೊ ನಾನು ಆ ರೀತಿ ಐಡಿಯಾ ಮಾಡಿಬಿಟ್ಟು ಎರಡು ಎತ್ಕೊಂಡು ಬಂದಿದ್ದೀನಿ. ಸೊ ನನಗೆ ತುಂಬ ಇಷ್ಟ ಕಜ್ಜಾಯ, ಹಾಗೆಯೇ ರವೆ ಗುಂಡೆ, ಹಾಗೆಯೇ ಕರ್ಜೆಕಾಯಿ, ಆಮೇಲೆ ಒಬ್ಬಟ್ಟು, ಇದೆಲ್ಲ ಮಾಡಲಿಕ್ಕೆ ತುಂಬ ಇಷ್ಟ. ಸೊ ನೋಡೋಣ ಏನೇನಾಗುತ್ತೋ ಮಾಡಬೇಕು ಹಬ್ಬಕ್ಕೆ, ಮತ್ತು ಅದಕ್ಕೆ ಇದು ಯೂಸ್ ಆಗುತ್ತೆ ಅಂತ ಇದೆರಡನ್ನು ಎತ್ಕೊಂಡು ಬಂದಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ತೊಗೊಂಡು ಬಂದಿರೋದು ಈ ಸರಿ, ಮನೆ ಹೋಗಿದ್ನಲ್ವ ಅವಾಗ ತೊಗೊಂಡು ಬಂದಿರೋದು ಇಷ್ಟೇನೆ. ಹಾಗೇ ನಾನು ಅದರಲ್ಲಿ ವೀಡಿಯೋದಲ್ಲಿ ಹಾಕಿದ್ನಲ್ವ, ಸೊ ಇಲ್ಲಿ ನಿಯರ್ ಬೈ ಯಾರಾದರೂ ಇದ್ರಿ ಅಂತ ಹೇಳಿದ್ರೆ ಖಂಡಿತ ಹೋಗಿ ತೊಗೊಳ್ಳಿ, ತುಂಬಾ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಹಾಗೆಯೇ ಹಾರಗಳನ್ನ ನನಗೆ ತುಂಬ ಇಷ್ಟ ಆಯಿತು, ನಾನು ಲಾಸ್ಟಲ್ಲಿ ಹೋದೆ, ಸೊ ಹಂಗಾಗಿ ನನಗೆ ತೊಗೊಳ್ಳಿಕ್ಕೆ ಆಗಲಿಲ್ಲ. ಸೊ ಇನ್ನೊಂದ್ಸರಿ ನೋಡೋಣ, ಇನ್ನೂ ಒಂದು ವಾರ ಟೈಮ್ ಇದೆ ಅಲ್ಲ, ಅಷ್ಟರೊಳಗೆ ಆದರೆ ನೋಡಬೇಕು. ಸೊ ಡೆಕೋರೇಟ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಸೊ ನಾವು ಮಾಡ್ಬೋದು ನಾವೇನೇ ಮನೆಯಲ್ಲೇ ನ್ಯಾಚುರಲಾಗಿ ಮ್ಯಾಂಗೋ ಲೀಫಲ್ಲೆಲ್ಲ ಮಾಡ್ಬೋದು. ಸೊ ಅದರದ್ದು ಕೂಡ ವೀಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ, ಚೆನ್ನಾಗಿದೆ ಬ್ಯಾಕ್ಗ್ರೌಂಡಲ್ಲಿ ನಾವು ಬ್ಯಾಕ್ಗ್ರೌಂಡಲ್ಲಿ. ಸೊ ವಾಲಿಗಾದರೂ ಆಯಿತು, ಪ್ಲೇನ್ ಇರಬೇಕು ವಾಲ್, ವಾಲಿಗಾದರೂ ಆಯಿತು ಅಥವಾ ಸ್ಕ್ರೀನ್ಗಾದರೂ ಆಯಿತು. ಸೊ ಆ ರೀತಿ ಮಾಡಿ ಹಾಕಿದ್ರೆ ತೋರಣ ರೀತಿಯಲ್ಲಿ ಫ್ಲವರ್ಸ್ದು ಹಾಕಿದ್ದೀನಿ ವೀಡಿಯೋ, ನಾನು ಎಡಿಟ್ ಸ್ಕ್ರೀನಲ್ಲಿ ಬೇಕಾದರೆ ಹಾಕ್ತೀನಿ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಅದಕ್ಕೆ ವೈಟ್ ಒಂದು ಸ್ಕ್ರೀನ್ ಕೂಡ ಬುಕ್ ಮಾಡಿದ್ದೀನಿ. ಸೊ ನೋಡೋಣ, ಅಲ್ಲೆಲ್ಲೋ ಹೊರಗಡೆ ನಂಗೆ ಸಿಗಲಿಲ್ಲ, ಹಾಗಾಗಿ ಆನ್ಲೈನಲ್ಲೇ ಬುಕ್ ಮಾಡಿದ್ದೀನಿ. ಸೊ ನೋಡೋಣ ಬಂದಮೇಲೆ ತೋರಿಸ್ತೀನಿ. ಸೊ ಆ ರೀತಿ ವೈಟ್ ಸ್ಕ್ರೀನ್ ಇದ್ದರೆ ತುಂಬಾ ಲುಕ್ಕಾಗಿ ಯುನೀಕಾಗಿ ಕಾಣಿಸುತ್ತೆ. ಸೊ ಅದ್ರದ್ದು ಕೂಡ ವೀಡಿಯೋ ಹಾಕಿದ್ದೀನಿ, ಬೇಕಂದರೆ ನೋಡಿ ಯೂಸ್ ಆಗ್ಬೋದು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತು ತೋರಿಸ್ಬೇಕಂತ ಇತ್ತು. ಸೊ ಆಮೇಲೆ ನಾನು ಬ್ಯುಸಿ ಆಗ್ತೀನಿ ಅಲ್ವಾ, ಅಷ್ಟಾದರೆ ಆಗೋದಿಲ್ಲ, ಅದಕ್ಕೋಸ್ಕರ ಇವತ್ತೇ ತೋರಿಸಿದ್ದೀನಿ ನೋಡಿ ಇಷ್ಟು ತೊಗೊಂಡು ಬಂದಿರೋದು. ಸೊ ನೆಕ್ಸ್ಟ್ ಇನ್ನೂ ತೊಗೊಂಡು ಬರಬೇಕು ಪೂಜೆಗೆ, ಅರ್ಶಿನ ಕುಂಕುಮ, ಹಾಗೆಯೇ ಗೆಜ್ಜೆ ವಸ್ತ್ರ, ಮತ್ತು ಧೂಪ ಹಾಕಲಿಕ್ಕೆ ಧೂಪ ಬೇಕು, ಕಲ್ಲು ಥರ ಸಿಗತ್ತಲ್ವ ಪುಡಿದು, ಪುಡಿ ಸಿಗತ್ತೆ ಇಲ್ಲ ಕಲ್ಲು ಸಿಗತ್ತೆ. ಸೊ ಅದು ಲೋಬಾನ ತೊಗೊಂಬರ್ಬೇಕು. ಹಾಗೆಯೇ ಸುಮಾರಿದೆ ಇನ್ನೂ ಕೂಡ, ಸೊ ಒಂದೊಂದೇ ನೆನ್ಪು ಮಾಡ್ಕೊಂಡು ತೊಗೊಂಡು ಬಂದು ಇಟ್ಕೊಳ್ಬೇಕು. ಸೊ ಯಾಕಂದರೆ ಎಲ್ಲ ಈ ಕಡೆ ಮನೇಲಿ ನಾವೇ ಮೇಂಟೈನ್ ಮಾಡಬೇಕು. ಸೊ ಹೊರಗಡೆ ಹಬ್ಬಕ್ಕೆ ಈ ರೀತಿ ಸ್ಪೆಷಲಾಗಿ ಹಬ್ಬ ಏನಾದರೂ ಬಂತು ಅಂತ ಹೇಳಿದರೆ ಅದಕ್ಕೂ ಕೂಡ ನಾವೇ ಎಲ್ಲ ಪ್ಲ್ಯಾನ್ ಮಾಡಬೇಕಲ್ವ. ಸೊ ಹಾಗಾಗಿ ಗಡಿಬಿಡಿಯಲ್ಲಿ ಎಲ್ಲ ಮರ್ತೋಗ್ತೀವಿ. ಸೊ ಹಂಗ ಸೊ ಒಂದೊಂದೇ ತೊಗೊಂಡು ಬರಬೇಕು. ಸೊ ನೋಡೋಣ. ಹಾಗೆಯೇ ಬ್ಲೌಸ್ ಪೀಸ್ಗಳು ತೊಗೊಂಡು ಬರಬೇಕು. ಬ್ಲೌಸ್ ಪೀಸ್ ಆದರೆ ಬ್ಲೌಸ್ ಪೀಸ್, ಇಲ್ಲಾಂದರೆ ಮನೆಗೆ ಯಾರಾದರೂ ಬರ್ತಾರಲ್ವಾ, ಸೊ ಅವರಿಗೆ ಕೊಡಲಿಕ್ಕೆ ಏನಾದರೂ ಗಿಫ್ಟ್ ರೀತಿಯಲ್ಲಿ ಏನಾದರೂ ಕೊಡಲಿಕ್ಕೆ ತೊಗೊಂಡು ಬರಬೇಕು. ನೋಡೋಣ ಏನಾಗುತ್ತೆ ನೋಡಬೇಕು. ಸೊ ಆ ಥರ ಎಲ್ಲ ಐಡಿಯಾ ಇದೆ. ಸೊ ಇಷ್ಟೇ, ಇವತ್ತು ಭೀಮನ ಅಮಾವಾಸ್ಯೆ ಬೇರೆ ಇತ್ತಲ್ವ, ಸೊ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿತ್ತು. ಸೊ ಅದಕ್ಕೇ ಇವಾಗೆಲ್ಲ ತೋರಿಸ್ಬಿಡೋಣ ಅಂತ ಮಾಡಿದೆ, ವೀಡಿಯೋ ಶೂಟ್ ಮಾಡಿದ್ದೀನಿ. ಸೊ ಈಗ ಇದನ್ನೆಲ್ಲ ಎತ್ತಿಡಬೇಕು, ಎತ್ತಿ ನೀಟಾಗಿ ಬೀರಲ್ಲಿ ಇಟ್ಬಿಟ್ರೆ ಮುಗೀತು. ಸೊ ನಾಳೆ ನಾಡಿದ್ದು ನಾನು ಫುಲ್ಲು ಮನೆಯನ್ನು ಡೀಪ್ ಕ್ಲೀನಿಂಗ್, ನಾಳೆ ಅಲ್ಲ ನಾಡಿದ್ದಿಂದ ಸ್ಟಾರ್ಟ್ ಮಾಡ್ತೀನಿ, ಎರಡು ದಿನ ಡೀಪ್ ಕ್ಲೀನಿಂಗ್ ಫುಲ್ಲು ಮಾಡಬೇಕು. ಸೊ ನೋಡೋಣ ಎಷ್ಟು ವೀಡಿಯೋಸ್ ಆಗುತ್ತೋ ಮಾಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ಪೂಜೆಗೆ ಸಂಬಂಧಪಟ್ಟಿದ್ದೇನಾದರೂ ವೀಡಿಯೋಸ್ಗಳೇನಾದರೂ ಕಂಟೆಂಟ್ ಇರೋವಂಥ ವೀಡಿಯೋಸ್ ಏನಾದರೂ ಬೇಕಿತ್ತಂತ ಹೇಳಿದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿದರೆ ನಾನು ಖಂಡಿತ ಟ್ರೈ ಮಾಡ್ತೀನಿ. ಸೊ ನೋಡೋಣ ಏನಾದರೂ ಇದ್ದರೆ ತಿಳಿಸಿ. ಸೊ ನೋಡಿ ಇಷ್ಟು ತೊಗೊಂಡು ಬಂದಿದ್ದಾಯಿತು. ಸೊ ಇನ್ನೂ ಕೂಡ ಜೋಡಿಸ್ಕೊಳ್ಳೋದಿದೆ, ಸದ್ಯಕ್ಕೆ ಇಷ್ಟನ್ನು ತೊಗೊಂಡು ಬಂದಿದ್ದೀನಿ.
ಸೊ ಫ್ರೆಂಡ್ಸ್ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ತೊಗೊಂಡು ಬಂದಿದ್ದೀನಿ. ಸೊ ನೋಡಬೇಕು ಮತ್ತೆ ಯಾವಾಗಾದ್ರೆ ಆದರೆ ಹೋಗಿ ಇನ್ನೂ ಸ್ವಲ್ಪ ಬೇಕಾದಿದ್ದೆಲ್ಲ ತೊಗೊಂಬಂದು ಬೇಕಾಗ ಇಟ್ಕೊಳ್ಬೇಕು. ಸೊ ಇವಾಗ ಅದಕ್ಕೆ ಕ್ಲೀನಿಂಗ್ ಎಲ್ಲ ಮಾಡಾದಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ನೋಡೋಣ. ಹಾಗೆಯೇ ಇವಾಗ ಸ್ವಲ್ಪ ಅಡುಗೆ ಎಲ್ಲ ಮಾಡಿಬಿಡ್ತೀನಿ. ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ. ಇವತ್ತು ನಮ್ಮ ಮನೆಯವರು ಕೂಡ ಇದ್ದಾರೆ ಮನೆಯಲ್ಲೇ. ಸೊ ಹಂಗಾಗಿ ಊಟಕ್ಕೇನಾದರೂ ಮಾಡಬೇಕು. ಸೊ ನೋಡೋಣ. ಆದರೆ ಕಂಟಿನ್ಯೂ ಮಾಡ್ತೀನಿ ಲಾಗನ್ನು, ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಹೆಂಗೆ ಮಾಡ್ತೀನಿ. ಸೊ ನೋಡೋಣ ಫ್ರೆಂಡ್ಸ್.